ಮುದ್ದೆ ಮಾತ್ರ. ಇಂದಿನ ಪ್ರಗತಿಪರ ಕಾಲದಲ್ಲಿ ಪತ್ರಿಕೆ, ವಿದ್ಯುನ್ಮಾನ ಸಂಸ್ಥೆಗಳು, ಟಿವಿ ಚಾನೆಲ್ಗಳು ಹೆಚ್ಚಾದಷ್ಟು ಬೀದರ ಜನತೆಗಷ್ಟೇ ಅಲ್ಲ, ಎಲ್ಲರಿಗೂ ಅದು ಉಪಯೋಗ. ಈಗ ಟಿವಿ 12 ಪ್ರಾರಂಭ ಆಗುತ್ತದೆಂಬ ಸುದ್ದಿ ಕೇಳಿ ಅತಿ ಸಂತೋಷ ಆಯಿತು. ನಮ್ಮ ಹಳೆಯ ಗೆಳೆಯರಾದಂಥ ಶಿವರಾಮೇಗೌಡ ಅವರು ಇದರ ಅಧ್ಯಕ್ಷರಿದ್ದಾರೆ, ಅವರಿಗೆ ನಾನು ಹಾರ್ದಿಕವಾಗಿ ಒಟ್ಟು ಮೊದಲು ಪ್ರಾರಂಭ ಆಗುವ ಮೊದಲೇ ಶುಭಾಶಯಗಳನ್ನು ಹೇಳುತ್ತೇನೆ, ಹಾರ್ದಿಕ ಧನ್ಯವಾದಗಳನ್ನು ಹೇಳುತ್ತೇನೆ. ಅದರ ಜೊತೆಗೆ ಒಂದು ಮಾತ್ರ, ಪತ್ರಕರ್ತರಾಗಲಿ ಟಿವಿ ಚಾನೆಲ್ಗಳಾಗಲಿ ನೆನಪಿಡ್ತಕ್ಕಂಥದ್ದಂದ್ರೆ, ನಾವು ಸಮಾಜದ ಅಭಿವೃದ್ಧಿಗಾಗಿ ಯಾರ ಜೊತೆಗೂ ಕಾಂಪ್ರಮೈಸ್ ಆಗಬಾರ್ದು. ಪಕ್ಷ ಯಾವುದೇ ಇರಲಿ, ನಾವು ಯಾವುದೇ ಪಕ್ಷದವರಿರಲಿ, ನಮ್ಮ ಪಕ್ಷದ ನಮ್ದು ಕೆಲವು ಒಲವುಗಳು ಯಾವುದೇ ಪಕ್ಷಕ್ಕಿರಲಿ, ಅದು ಚಾನೆಲ್ನಲ್ಲಿ ಬರಬಾರ್ದು. ಯಾವುದು ಸುದ್ದಿ ಯಾವ ರೀತಿ ಇರ್ತದೋ ಅದೇ ರೀತಿ ವಿತರಿಸಬೇಕು. ಮತ್ತೊಂದು, ಟಿವಿ ಚಾನೆಲ್ ಮೇಲೆ ಸ್ಪರ್ಧೆಗಳಾಗ್ತವೆ, ಕೇವಲ ಮೈಸೂರು ಬೆಂಗಳೂರು ಆ ಕಡೆ ಇದ್ದಂತಹ ವಿಷಯಗಳ ಮೇಲೆ ಆಗ್ತವೆ. ಅದಕ್ಕೂ ಹೆಚ್ಚಿನ ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿ ಬೀದರ್ನಲ್ಲಿಯೂ ಇರ್ತದೆ, ಕಲ್ಯಾಣ ಕರ್ನಾಟಕದಲ್ಲಿ ಇರ್ತದೆ. ಈ ಭಾಗದ ಯಾವುದೇ ವಿಷಯ ಚರ್ಚೆಗೆ ಅಲ್ಲಿ ಬರೋದಿಲ್ಲ. ಅಲ್ಲಿ ಒಬ್ಬ ಸಣ್ಣ ಮಂತ್ರಿ ಏನಾದರೂ ಮಾತಾಡಿದ್ರು, ಮತ್ತೊಬ್ಬ ಅವನು ಏನೋ ಮಾತಾಡ್ದ, ಅಷ್ಟೇ. ಆದ್ರೆ ಅದರ ಮೇಲೆ ಒಂದು ದಿವಸದವರೆಗೆ ಚರ್ಚೆ ನಡೀತದೆ. ಆದ್ರೆ ಬೀದರ್ನಲ್ಲಿ ಎಂತೆಂಥ ಘಟನೆಗಳು ಆಗುತ್ತವೆ ಅದ್ರ ಬಗ್ಗೆ ಚರ್ಚೆನೂ ಆಗೋದಿಲ್ಲ, ಈ ಕಡೆಯಿಂದ ಎಲ್ಲಿ ನೆನೆಸೋದು ಇಲ್ಲ. ಆದ್ರೆ ಟಿವಿ 12 ಮೊಟ್ಟ ಮೊದಲು ಈಗ ಶಿವರಾಮೇಗೌಡರ ನೇತೃತ್ವದಲ್ಲಿ ಬರ್ತಾ ಇದೆ, ನೋಡೋಣ. ನಮಗೆ ಆಶೆ ಇದೆ, ಇವರು ಯಾವುದೇ ಪಕ್ಷದವರು ಯಾವುದೇ ಇದರ ವಿಚಾರದವರು ಇದ್ರೂ ಈ ಟಿವಿಯಲ್ಲಿ ತನ್ನ ವಿಚಾರಧಾರೆ ಪ್ರಭಾವ ಬೀಳಲಾರ್ದಂಗೆ ಸಾಮಾಜಿಕ ಪ್ರಭಾವದ ಮೇಲೆ ನಡೆಸಿಕೊಂಡು ಹೋಗ್ತಾರಂತ ಬಂದಿದ್ದೇನೆ. ಆ ರೀತಿ ಮಾಡಲಿ ಅಂತ ಆಶಿಸುತ್ತೇನೆ.